ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ರಾಜಾ ಸುವರ್ಣ ಸೂತ್ರವು ರೇ ಪುಟ ಟೂ ಫೈವ್ ಏಯ್ಟ್ ನೈನ್ ಪುಟದ ಸಂಖ್ಯೆ ಅರವತ್ತೆಂಟು ಅರವತ್ತ ಒಂಬತ್ತು ಈ ಪಾಠವು ನಮ್ಮ ಕರ್ತನ ಪರ್ವತದ ಶ್ರೇಷ್ಠ ಪ್ರಸಂಗದ ಮತ್ತೊಂದು ಪುಟದಲ್ಲಿನ ವಿಷಯವಾಗಿರುತ್ತದೆ ಇದು ಪಾಪಿಗಳಿಗಾಗಿ ಇರುವ ಪ್ರಸಂಗವಲ್ಲ ಆದರೆ ಕರ್ತನ ಪ್ರತಿಷ್ಠಿತ ಜನರಿಗೋಸ್ಕರವಾಗಿರುತ್ತದೆ ಮತ್ತು ಕರ್ತನ ಸ್ವರವನ್ನು ಆಲಿಸುತ್ತಿದ್ದವರಲ್ಲಿ ಛಾಯಾರೂಪವಾಗಿ ಪ್ರತಿಷ್ಠಿತ ಜನಾಂಗದವರ ದೊಡ್ಡ ಗುಂಪು ಅಲ್ಲಿದ್ದರೂ ನಮ್ಮ ಕರ್ತನು ತಾನು ಆದುಕೊಂಡ ಹನ್ನೆರಡು ಶಿಷ್ಯರಿಗೆ ವಿಶೇಷವಾಗಿ ಸಂಬೋಧಿಸಿದ್ದನು ಅವರು ಕೆಲವೇ ಕಾಲಗಳಲ್ಲಿ ಸ್ಥಾಪಿತವಾಗಲಿಕ್ಕಿದ್ದ ಆತ್ಮೀಕ ವ್ಯವಸ್ಥೆಯಲ್ಲಿ ಅಂದರೆ ಪರಲೋಕ ರಾಜ್ಯದಲ್ಲಿ ಹನ್ನೆರಡು ಅಸ್ಥಿವಾರಗಳಂತಾಗಲು ಅವರ ವಿಶೇಷವಾಗಿಯೂ ಅಲ್ಲದೆ ಪೂರ್ಣವಾದ ರೀತಿಯಲ್ಲಿಯೂ ಶಿಕ್ಷಿತರಾಗುತ್ತಿದ್ದರು ಇದು ಸಾಂಕೇತಿಕವಾಗಿ ಪ್ರಕಟಣಾ ಗ್ರಂಥದಲ್ಲಿನ ನೂತನ ಎರಸ್ಲೇಮ್ ಎಂಬುವುದರಲ್ಲಿ ಸೂಚಿತವಾಗಿದೆ ಈ ರಾಜಾಜ್ಞೆಯು ಅನೇಕ ವಿಧಿ ರೂಪಗಳು ಆಗಲು ಮತ್ತು ಈಗಲೂ ಅದನ್ನು ಸ್ವೀಕರಿಸುವವರಿಗೆ ಸ್ವಸ್ಥ ಬೋಧನೆಯಾಗಿರುವುದೆಂಬುವುದು ನಿಜ ಆದರೂ ವಾಸ್ತವದಲ್ಲದೇನೆಂದರೆ ಹೋಲಿಸಿ ನೋಡಿದಲ್ಲಿ ಸತ್ಯವೆಂಬ ಪರಿಶುದ್ಧವಾದ ಮುತ್ತುಗಳ ವಿಷಯವಾಗಿ ಗ್ರಹಿಕೆ ಹೊಂದಲು ಕೆಲವೇ ಮಂದಿಗೆ ಮಾತ್ರ ತಮ್ಮ ಕಣ್ಣುಗಳು ತೆರೆಯಲ್ಪಟ್ಟದ್ದಾಗಿಯೂ ಕಿವಿಗಳು ತೆರೆಯಲ್ಪಟ್ಟದ್ದಾಗಿಯೂ ಇದ್ದವು ಹಾಗೂ ಯಾರು ಅವುಗಳನ್ನು ಅಂಗೀಕರಿಸಲು ಸಾಧ್ಯವೋ ಕೇವಲ ಅವರಿಗೆ ನಿಶ್ಚಯವಾಗಿ ಅವುಗಳು ಸಂಬೋಧಿಸಲ್ಪಟ್ಟಿದ್ದು ಮತ್ತು ಅವು ಈ ಉದ್ದೇಶಕ್ಕಾಗಿಯೇ ಇದ್ದವು ದೇವರ ರಾಜ್ಯವು ಅತಿ ಸನಿಹದಲ್ಲಿಯೇ ಸ್ಥಾಪಿತವಾಗುತ್ತಿದ್ದು ಅಲ್ಲಿ ಕುರುಡರೆಲ್ಲರ ಕಣ್ಣುಗಳು ತೆರೆಯಲ್ಪಟ್ಟು ಹಾಗೂ ಕಿವುಡರೆಲ್ಲರ ಕಿವಿಗಳು ತೆರೆಯಲ್ಪಟ್ಟು ಹಾಗೂ ದೇವರ ಒಂದು ನಿಗದಿತ ಕಾಲದಲ್ಲಿ ಪ್ರೀತಿ ಸಂಬಂಧವಾದ ಸುವರ್ಣಮಯವಾದ ಆಳ್ವಿಕೆಯ ಕಟ್ಟಳೆ ವಿಧಿಗಳನ್ನು ಎಲ್ಲರೂ ಗ್ರಹಿಸುವಂತಾಗಿ ಮತ್ತು ಅವುಗಳು ಸಂಧಿಸಲ್ಪಟ್ಟಾಗ್ಯೂ ಅಥವಾ ತಿರಸ್ಕರಿಸಲ್ಪಟ್ಟಾಗ್ಯೂ ಅವುಗಳು ಎಲ್ಲರಿಗೂ ಅನ್ವಯಿಸಲಾಗುವುದೆಂಬ ಒಳ್ಳೆಯ ನಿರೀಕ್ಷೆಗಾಗಿ ದೇವರಿಗೆ ಸ್ತೋತ್ರ ನಮ್ಮ ಕರ್ತನ ನಿದರ್ಶನ ಅವ ಅಪ್ಪಣೆಯನ್ನು ಅನುಸರಿಸುವವರಾಗಿ ನಾವು ಈ ಸಮಯಕ್ಕೆ ಸೂಕ್ತವಾದ ಆತ್ಮಿಕ ಆಹಾರವನ್ನು ಅಂದರೆ ಈ ರಾಜ್ಯಕ್ಕೆ ಮಕ್ಕಳು ಎನಿಸಿಕೊಂಡ ನಂಬಿದವರಾದ ಮನೆತನದ ಮುಂದೆ ಹೊಸ ಆಹಾರ ಪದಾರ್ಥಗಳನ್ನು ಹಳೆ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿ ಇಡಲು ಯತ್ನಿಸುವವರಾಗಿದ್ದೇವೆ ಅಲ್ಲದೆ ದೇವರ ಕೃಪೆಯನ್ನು ಅಂಗೀಕರಿಸಿ ಆತನ ಮನೆತನದಲ್ಲಿ ಪುತ್ರರ ಪದವಿಯನ್ನು ಹೊಂದದೆ ಇನ್ನೂ ದೇವಾನುಗ್ರಹಕ್ಕೆ ಹೊರಗಾಗಿರುವ ನಾಯಿಗಳಂತಿರುವವರ ಮುಂದೆ ಇವುಗಳನ್ನಿಡಲು ಪ್ರಯತ್ನಿಸುವವರಾಗಿಲ್ಲ ಕೇಳುವ ಕಿವಿಗಳನ್ನು ಹೊಂದಿ ಗ್ರಹಿಸಿಕೊಂಡು ಮನನ ಮಾಡಿಕೊಳ್ಳುವ ಹೃದಯವುಳ್ಳವರಿಗೆ ಅಂದರೆ ಆತ್ಮನಿಂದ ಹುಟ್ಟಿದವರಾಗಿ ಅಂಗೀಕರಿಸಲ್ಪಟ್ಟವರಿಗಾಗಿ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ನೂತನ ಜೀವನವನ್ನು ನಡೆಸಲು ಯತ್ನಿಸುವವರಿಗೆ ಈ ಅಮೂಲ್ಯವಾದ ಸತ್ಯಾರ್ಥಗಳು ಬಹು ಬೆಲೆ ಬೆಲೆಯುಳ್ಳ ಅಂದರೆ ಅಮೂಲ್ಯವಾದ ಮುತ್ತುಗಳಂತಿರುವವು ಹಂದಿಗಳ ಸ್ವಭಾವದವರಾಗಿ ಮೃಗಗಳಂತಿರುವವರು ಇವುಗಳನ್ನು ಪ್ರಶಂಸಿಸಲಾರದೆ ಇದರಿಂದ ಅವರು ಕೇವಲ ನಿರಾಶಾಭಾವದವರಾಗಿ ನಮ್ಮ ಒಳ್ಳೆಯ ಉದ್ದೇಶಗಳಿಗೆ ಸಿಟ್ಟಾಗಿ ನಮಗೆ ಹಾನಿಯುಂಟು ಮಾಡುವರೆಂಬುದನ್ನು ಅರಿತವರಾಗಿರಲಾಗಿ ಈ ಸಂಗತಿಗಳನ್ನು ಅವರ ಮುಂದೆ ಪ್ರಸ್ತುತಪಡಿಸಲು ಯತ್ನಿಸುವುದಿಲ್ಲ ನಮ್ಮ ಕರ್ತನು ಇದನ್ನು ನಂತರ ತನ್ನ ಪ್ರಸಂಗದಲ್ಲಿ ತೋರಿಸಿಕೊಟ್ಟಿರುವನು ಮತ್ತು ಆತನ ನುಡಿಗಳು ಸಲೋಮೋನನ ಈ ಮಾತುಗಳಿಗೆ ಪೂರ್ಣವಾಗಿ ಹೊಂದಿಕೆಯಾಗುವುವು ಧರ್ಮ ನಿಂದಕರನ್ನು ಶಿಕ್ಷಿಸುವವನು ತನ್ನನ್ನು ಅವಮಾನಕ್ಕೆ ಗುರಿ ಮಾಡಿಕೊಳ್ಳುವನು ಕೆಟ್ಟವನನ್ನು ಗದರಿಸುವವನಿಗೆ ಕಳಂಕವಾಗುವುದು ಹೀಗಿರುವಲ್ಲಿ ನಂಬಿದವರ ಮನೆತನದವರಿಗೆ ಕರ್ತನು ಹೀಗೆ ಹೇಳಿರುವನು ತೀರ್ಪು ಮಾಡಬೇಡಿರಿ ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ ಕ್ರಿಸ್ತನ ಅನುಭವ ಶಾಲೆಯಲ್ಲಿ ಕಲಿಯುತ್ತಿರುವವರಾಗಿ ಈ ದಿವ್ಯ ಬೋಧಕನ ಉಪದೇಶಗಳಿಗೆ ತಮ್ಮನ್ನು ಒಳಪಡಿಸಿಕೊಳ್ಳದೆ ಇರುವವರು ಆತನ ಉಪದೇಶಗಳು ತಮಗೆ ಮನವರಿಕೆಯಾಗಿಲ್ಲವೆಂಬುವುದನ್ನು ಸ್ಪಷ್ಟಪಡಿಸುವವರಾದ್ದರಿಂದ ಹೊರಗಿನವರಿಗೆ ಉಪದೇಶವನ್ನು ನೀಡುವುದು ಪ್ರಯೋಜನಕಾರಿಯಲ್ಲ ಆದರೆ ಎಲ್ಲ ನಿಜವಾದ ಶಿಷ್ಯರು ಕಲಿಯುವವರು ವಿದ್ಯಾರ್ಥಿಗಳು ಈ ಆದೇಶಗಳಿಗೆ ಶ್ರದ್ಧಾಪೂರ್ವಕವಾದ ಗಮನವನ್ನು ಕೊಡುವವರಾಗಿ ಇವುಗಳು ಒಂದು ಬಹುಮುಖ್ಯವಾದ ಪಾಠವನ್ನು ಒಳಗೊಂಡಿರುವುದೆಂಬುವುದನ್ನು ಗ್ರಹಿಸಿಕೊಳ್ಳಬೇಕು ಇವುಗಳು ತಿಳಿವಳಿಕೆ ಹೊಂದಿದವನನ್ನು ಈ ಮಹತ್ವದ ಪರೀಕ್ಷೆಗೆ ತನ್ನನ್ನು ಸಿದ್ಧಪಡಿಸಿಕೊಂಡು ಪ್ರೌಢಿಮೆಗೆ ಬರಲು ತಯಾರಾಗಿ ಆ ರಾಜ್ಯಕ್ಕೆ ಸೇರಲು ಸಿದ್ಧತೆಯನ್ನು ಹೊಂದಲಾಗದಂತೆ ಮಾಡುವವು ಯಾಕೆಂದರೆ ಅವರಿಗೆ ಪರೀಕ್ಷಾರ್ಥವಾಗಿ ಬರುವ ಸಂಗತಿಗಳಲ್ಲಿ ಇದು ಒಂದು ಅಂಶವಾಗಿರುವುದು ಅವರು ತಪ್ಪುಗಳನ್ನು ಕಂಡುಹಿಡಿಯುವವರು ಯಾವುದರಲ್ಲಿಯೂ ಒಳ್ಳೆಯದನ್ನು ಕಾಣದೆ ತೀವ್ರವಾಗಿ ಖಂಡಿಸುವವರು ಇತ್ಯಾದಿಗಳು ಆಗಿದ್ದು ಇತರರ ಬಗ್ಗೆ ಕಠಿಣವಾಗಿಯೂ ನಿರ್ದಯವಾಗಿಯೂ ತೀರ್ಪು ಮಾಡುವವರಾಗಿರುವರು ಅವರು ಕರುಣಾಭಾವ ಹಾಗೂ ಇತರರನ್ನು ಪರಿಗಣಿಸುವ ಗುಣಗಳಿಂದ ಕೂಡಿದ ಕ್ರಿಸ್ತನ ಆತ್ಮವನ್ನು ಅಂದರೆ ಪ್ರೀತಿಯ ಆತ್ಮನನ್ನು ಬೆಳೆಸಿಕೊಂಡಿಲ್ಲವೆಂಬುದಕ್ಕೆ ಇದು ಒಂದು ಸ್ಪಷ್ಟವಾದ ಗುರುತು ಆದುದರಿಂದ ಅಂಥವರು ಆ ರಾಜ್ಯಕ್ಕೆ ಅನರ್ಹರೆಂದು ತೀರ್ಪು ಅಥವಾ ಖಂಡನೆಯನ್ನು ಹೊಂದುವರು ಏಕೆಂದರೆ ನಾವು ತೀರ್ಪು ಮಾಡುವ ರೀತಿಯಲ್ಲೇ ನಮಗೂ ತೀರ್ಪಾಗುವುದು ಕಾರಣ ಪ್ರೀತಿಯ ಇರುವಿಕೆ ಅಥವಾ ಇಲ್ಲದಿರುವಿಕೆಯು ನಮ್ಮ ನಿಜವಾದ ಆತ್ಮಿಕ ಸ್ಥಿತಿಯನ್ನು ಯಾವುದೇ ಇತರ ಸಂಗತಿಗಳು ತೋರಿಸಲಾರದ ರೀತಿಯಲ್ಲಿ ತೋರಿಸಿಕೊಡುವವು ಯಾವ ಪ್ರಮಾಣದಲ್ಲಿ ಕರುಣೆ ಉದಾರ ಭಾವಗಳನ್ನು ಇತರರಿಗೆ ತೋರಿಸುವವೋ ಆ ಪ್ರಮಾಣದಲ್ಲಿಯೇ ದೇವರು ಕರ ದೇವರ ಕರುಣೆಯು ನಮಗೆ ತೋರಿಸಲ್ಪಡುವುದು ಈ ಆ ಮಹಾಬೋಧಕನ ಬಾಯಿಂದ ಬಂದ ಈ ಪಾಠಗಳು ದೇವಜನರೆಲ್ಲರ ಹೃದಯಗಳಲ್ಲಿ ಒಳ್ಳೆಯ ಪ್ರಭಾವವನ್ನು ಬೀರುವಂತಾಗಲು ಸಾಧ್ಯವಾಗಿದ್ದಲ್ಲಿ ಅದು ಇತರ ಇತರ ಪರವಾಗಿರುವ ಅವರ ಆಲೋಚನೆ ನಡತೆಗಳಲ್ಲಿನ ಮನೋಭಾವಗಳ ಮೇಲೆ ಅದು ಎಷ್ಟು ಅದ್ಭುತವಾದ ಪರಿಣಾಮ ಬೀರು ಬೀರುತ್ತಿತ್ತು ಇತರರಲ್ಲಿನ ಬಲಹೀನತೆಗಳ ವಿಷಯವಾಗಿ ಅವರು ಎಷ್ಟು ಉದಾರ ಉದಾರಿಗಳು ಕ್ಷಮಾ ಭಾವದವರು ಎಷ್ಟು ಸಹಾನು ಸಹಾನುಭೂತಿಯುಳ್ಳವರೂ ಆಗುತ್ತಿದ್ದರು ಅವರ ಹೃದಯಗಳಲ್ಲಿ ಪ್ರೀತಿಯ ಆತ್ಮವು ಹೇಗೆ ಬೆಳೆಯುವಂತಾಗಿ ಅವರ ನಡೆನುಡಿಗಳಲ್ಲಿ ಅವು ತೋರಿಸಲ್ಪಡುತ್ತಿದ್ದವು